Agnisakshi. ನಿನಗೆ ಮಾತು ಬರಲ್ಲ ಅಂತ ನನಗೂ ಗೊತ್ತು. ಆದ್ರೆ ನೀನ್ ಏನ್ ವಿಷಯ ಹೇಳ್ಬೇಕು ಅಂತಿದ್ಯೋ ಅದನ್ನ ಸನ್ನೆ ಮಾಡಿ ತಿಳಿಸ್ತೀಯ ಅಂತ ನನಗೂ ಗೊತ್ತು. ಇವಾಗ ಅವನು ನಿನಗೇನೂ ಮಾಡಲ್ಲ, ವಾಪಸ್ ಹೋಗು ಅಂತ ಹೇಳ್ತೀನಿ. ಅಕಸ್ಮಾತ್ ಆಗಿ ನಿನಗೆ ಗಾಂಚಲಿ ಮಾಡಿದ್ರೆ ಅವನನ್ನ ಮತ್ತೆ ಕರೆಸಿ ನಿನ್ನನ್ನು ಅವನ ಜೊತೆ ಕಳಿಸ್ತೀನಿ. ಅಕಸ್ಮಾತ್ ಆಗಿ ಹೇಳಿದ್ರೆ ನೀನು ಈ ಮನೇಲೂ ಇರಲ್ಲ, ನಿಮ್ಮ ಮಮ್ಮಿ ಇದ್ದಾರಲ್ಲ ಆ ಜಾಗದಲ್ಲೂ ಇರಲ್ಲ. ಆ ಮೀಸೆ ಮಾಮ ನಿನ್ನನ್ನು ಕತ್ಲೆ ಕೋಣೆಯಲ್ಲಿ ಕೂಡ ಹಾಕ್ತಾನೆ. ನೀನಂದ್ರೆ ಸನ್ನಿಧಿ ಆಂಟಿ ಸಿದ್ಧಾರ್ಥ ಅಂಕಲ್ ತಾತನಿಗೆ ಎಲ್ರಿಗೂ ತುಂಬ ಇಷ್ಟ. ಅಕಸ್ಮಾತಾಗಿ ನೀನು ಕಳ್ದೋದ್ರೆ ಅವ್ರೆಲ್ರಿಗೂ ದುಃಖ ಆಗುತ್ತೆ ಅಲ್ವಾ? ಅವ್ರಿಗೆ ಬೇಜಾರಾಗಬಾರ್ದು. ನೀನು ನಿಮ್ಮ ಮನೇಲಿ ಸೇಫಾಗಿರಬೇಕು ಅಂದರೆ ಏನು ನಾನು ಹೇಳಿದ್ ನಿನ್ನ ತಲೆಗೆ ಹೋಯ್ತೋ ಇಲ್ವೋ? ಮತ್ತಿವಾಗ ಏನು ಮಾಡ್ತೀಯ? ಸೀಮೆಣ್ಣೆ ಸ್ಮೆಲ್ ಬರ್ತಿದ್ದೇವ? ಸೀಮಣ್ಣನೆ, ನಾನು ಸ್ಟೋರ್ ರೂಮಲ್ಲಿ ಇಟ್ಟಿದ್ನಲ್ಲ ಒಂದು ಕ್ಯಾನು, ಅಲ್ಲೇ ಲ್ಯಾಂಪು ಇಟ್ಟಿದ್ದೆ. ಮತ್ತೆ ಇಲ್ಲಿಗೆ ಹೇಗೆ ಬಂತು? ಅಂಜಲಿ,
ಅಂಜಲಿ, ಮಾಯಾ, ಮಾಯಾ, ಅಖಿಲ್, 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 ತನು, ಅದ್ಯಾಕಾಗ ಬಡ್ಕೋತೀಯ? ಭೂಕಂಪ ಆಯ್ತಾ ಪ್ರಳಯನ? ನಿಂಗೇನು ಆಗಿಲ್ಲ ತಾನೇ? ಅಖಿಲ್ ಇಲ್ಲಿ, ಅಖಿಲ್, ಅಖಿಲ್, ಏನಾದಕ್ಕೆ ಯಾಕೆ ಕಿಶ್ತಾಗ್ರ? ನಿಮ್ ರೂಮಲ್ಲಿ ಸ್ಮೆಲ್ ಬರ್ತಿಲ್ಲ, ಇಲ್ಲಿ ತನಕ ಬಂದಿಲ್ಲ. ಕರೆಕ್ಟ್, ನಿಮ್ ರೂಮು ಲಾಕ್ ಆಗಿತ್ತು, ಅಂಜಲಿ ಮಾಯ ರೂಮ್ ಓಪನ್ ಇತ್ತು. ಅಯ್ಯೋ ದೇವ್ರೆ, ಅವ್ರಿಗೇನಾಗಿದ್ಯೋ? ಅದಕ್ಕೆ ಅದಕ್ಕೆ ನಿಂತ್ಕೊಂಡು ಏನಂತ ಹೇಳ್ಬಿಟ್ಟು ಅವ್ಳಿಗೇನೋ ತಲೆ ಕೆಟ್ಟಬೇಕು. ಏನೋ ಬಡ ಬಡ ಅಂತಿದ್ದಾಳೆ. ಇಲ್ಲ ಅನ್ಸುತ್ತೆ. ಸನ್ನಿಧಿ, ನಾನು ಇಲ್ಲೇ ಇದ್ದೀನಲ್ಲ, ಯಾಕಷ್ಟು ಗಾಬರಿ ಆಗಿದೆಯಾ? ಏನಾಯ್ತು? ನೀನು ಹೇಗಿದ್ಯಾ? ನನಗೂ ಅಷ್ಟೆ, ತುಂಬ ನಿದ್ದೆ ಬಂದ್ಬಿಟ್ಟಿತ್ತು, ಎದೊಳೋದೇ ತುಂಬ ಲೇಟಾಯಿತು. ಅಂಜಲಿ, ಮಾವ ಆಯುಷಿ, ಮಾಯಾ, ನಾನು ಮಾವನ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಅವ್ರು ಹುಷಾರಾಗಿದ್ದಾರಾ ಅಂತ ನೋಡ್ತೀನಿ. ಬೇಡ ಬೇಡ, ನಾನು ಅಂಜಲಿ ರೂಮ್ಗೆ ಹೋಗ್ತೀನಿ, ನೀನೇ ಮಾವನ ರೂಮ್ಗೆ ಹೋಗು, ಅವ್ರು ಹೇಗಿದ್ದಾರೆ ಅಂತ ನೋಡು, ಬೇಗ ಹೋಗು. ಹಾಂ ಸನ್ನಿಧಿ, ಏನಾಯ್ತು, ಯಾಕಷ್ಟು ಗಾಬರಿ ಆಗಿದೆಯಾ? ಸನ್ನಿಧಿ, ಮಾವನಿಗೇನಾಗತ್ತೆ? ಅಖಿಲ್, ನನಗೂ ಗೊತ್ತಿಲ್ಲ ಮಾಯ, ನಾನು ಮಲ್ಕೊಂಡಿದ್ದೆ, ಅದಕ್ಕೆ ಬಂದು ಎಬ್ಸಿದ್ರು. ಏನೋ ಸ್ಮೆಲ್ ಅಂತ ಹೇಳ್ತಾ ಇದ್ರು, ಅವರು ಗಾಬರಿ ಆಗಿದ್ದಾರೆ, ಯಾರಿಗೋ ಏನೋ. ಅಂಜಲಿ, ಆಯುಷಿ, ಆಯುಷಿ, ಅಂಜಲಿ, ಅಂಜಲಿ, ಎದೋಣ ಅಂಜಲಿ. ತುಂಬಾ ತಲೆ ನೋವ್ತಿದೆ, ಒಂದ್ ಸ್ವಲ್ಪ ಮಲ್ಕೊಳಕ್ ಬಿಡಿ. ತಲೆ ನೋವ್ತಿದೆ ಅಂಜಲಿ, ಸುಸ್ತಾಗ್ತಿದ್ಯಾ? ನಿನ್ ರೂಮಲ್ಲಿ ಸ್ಮೆಲ್ ಬರ್ತಿಲ್ಲ, ಆದ್ರೆ ಹೊರಗಡೆ ಬರ್ತಾ ಇದೆ. ಅವ್ನ್ ಯಾರಿಗೋ ಏನೋ ಮಾಡಿದಾನ ಅಂಜಲಿ. ಸ್ಮೆಲ್ಲ ಯಾರು, ಯಾರಿಗೆ ಏನ್ ಮಾಡಿದಾರೆ? ತೇಜುಗೆ ಏನಾಯ್ತು ಗೊತ್ತಿಲ್ಲ, ಒಂದ್ ನಿಮಿಷ ಬಂದೆ ಇರು. ಅದಕ್ಕೆ ತೇಜುಗೆ ಏನಾಯ್ತು? ಅದಕ್ಕೆ ಯಾಕೆ ಬೆಳಬೇಡ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ತೇಜುಗೇನಾದ್ರೂ ಆಯ್ತಾ? ನೀನ್ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಅಕಸ್ಮಾತಾಗ ನೀನ್ ಏನಾದ್ರೂ ವಿಷಯನ ಬಾಯ್ ಬಿಟ್ರೆ ಪುಟ್ಟ, ನಿಂಗೇನಾಯ್ತು? ಹಾಲ್ ಕಡೆಯಿಂದನೇ ಜಾಸ್ತಿ ಸ್ಮೆಲ್ ಬರ್ತಾ ಇದೆ. ಹಾ, ಇಲ್ಲಿಗೆ ಬಂದ್ಮೇಲೆ ತುಂಬಾ ಜಾಸ್ತಿ ಅಂತ ಅನಿಸ್ತಿದೆ. ಯಾರಾದ್ರೂ ಸೀಮೆಣ್ಣ ಚೆಲ್ಲಿದ್ದಾರಾ? ಅದು ಇಷ್ಟೊಂದು, ಇದೆಲ್ಲ ಯಾವಾಗಾಯ್ತು? ಅದಕ್ಕೆ ಸನ್ನಿಧಿ ಅಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದಿತ್ತು. ಮಾವನ ರೂಮ್ಗೆ ಹೋಗಿ ಮಾವನ್ ನೋಡ್ಕೊಂಬ ಅಂತ ಹೇಳಿದ್ರು, ನಾನು ಮರ್ತೇ ಬಿಟ್ಟೆ. ಒಂದ್ ನಿಮಿಷ ಹೋಗ್ಬಿಟ್ಟು ಬರ್ತೀನಿ. ಅಕ್ಕ ಎಲ್ಲಿ?
ಇನ್ನೂ ಎದ್ದಿಲ್ವಾ? ಅವರಿಗಿದೆಲ್ಲ ಏನು ಗೊತ್ತಿಲ್ವಾ? ಅಥವಾ ಅವರೇ ಏನಾದರೂ ಮಾಡಿದಾರ? ಫಸ್ಟ್ ಅವ್ರ ರೂಮಲ್ಲಿದ್ದಾರ ನೋಡಬೇಕು. ತೇಜು, ತೇಜು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಈಗ ಎದ್ದಿದ್ದೀರಾ? ಹಾಂ, ಸ್ವಲ್ಪ ಲೇಟಾಗಿದ್ದೆ, ರೆಡಿಯಾಗೋದು ಲೇಟಾಗೋಯ್ತು. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೋದು, ನಂಗೇನು ತೊಂದರೆ ಇಲ್ಲ. ಆದರೆ ನಿಮ್ಗೇನೂ ಆಗಿಲ್ಲ ತಾನೇ? ನೀವು ಹುಷಾರಾಗಿದ್ದೀರಾ ತಾನೇ? ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗಾ? ನನಗೇನಾಗಿದೆ? ಆರಾಮಾಗೇ ಇದ್ದೀನಲ್ಲ. ಸಾರಿ, ನೀವೇನು ಹೇಳ್ತಾ ಇದ್ರೋ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಏನೋ ಗೊತ್ತಾಗ್ತಿಲ್ಲ. ರಾತ್ರಿ ನಮ್ಮ ಮನೆ ಹೊರಗಡೆ ಯಾವುದೋ ವೆಹಿಕಲ್ ನಿಂತಿತ್ತು. ನನಗೆ ತುಂಬ ಭಯ ಆಯಿತು ಅದನ್ನು ನೋಡಿ. ನಾನು ಎಲ್ಲರೂ ಎಬ್ಸೋಣ ಅಂತ ಬಂದೆ, ಯಾರೂ ಹೇಳಲಿಲ್ಲ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾಗ ರಾತ್ರಿ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಎಲ್ಲ ಕಡೆ ಸೀಮೆಣ್ಣೆ ಹಾಕೋಗಿದ್ದಾರೆ, ಆ ಸ್ಮೆಲ್ ಇದೆ. ಎಲ್ಲರೂ ಈಗ ಹೇಳ್ತಿದ್ದಾರೆ, ಏನಾಗಿದೆಯೋ ಗೊತ್ತಾಗ್ತಿಲ್ಲ. ನೀವು ಹೇಳೋದು ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಿದೆ. ಮೊದಲೇ ನನ್ನ ಕುಂಭಕರ್ಣ ದಿಂಬಕ್ಕೆ ತಲೆ ಕೊಡ್ತಿದ್ದಂಗೆ ಹಂಗೆ ನಿದ್ದೆ ಬರುತ್ತೆ. ನೀವು ಎತ್ಕೊಂಡೋದ್ರು ನಂಗೊಂದು ಚೂರು ಎಚ್ಚರ ಆಗಲ್ಲ. ಸಿದ್ಧಾರ್ಥ್ ಒಂದು ಸೇಫ್ ಆಗಿದ್ದಾರ? ಹಾಂ, ನಮ್ಮ ರೂಮಲ್ಲಿ ಮಾತ್ರ ಸ್ಮೆಲ್ ಬರ್ತಿದೆ, ಇಲ್ಲೆಲ್ಲೂ ಬರ್ತಿಲ್ಲ. ನಿಮ್ಮ ರೂಮಲ್ಲಿ ಸೀಮೆಣ್ಣೆ ಸ್ಮೆಲ್ ಬರ್ತಿದೆಯಾ? ಸೀಮೆಣ್ಣೆ ಸ್ಮೆಲ್ಲ ಇಲ್ವಲ್ಲ, ನಂಗೆ ಯಾವ ಸೀಮೆಣ್ಣೆ ಸ್ಮೆಲ್ಲು ಬರ್ತಾ ಇಲ್ಲ. ಸರಿ, ಒಂದು ನಿಮಿಷ ಬಂದೆ ರೀ. ಏನಾಯ್ತದಕ್ಕೆ? ಅದಕ್ಕೆ ಏನಾಯ್ತು? ಏನಿದೆಲ್ಲ? ಸತ್ಯಾಂಜಲಿ, ಯಾರಿಗೂ ಏನೂ ಆಗಿಲ್ವಲ್ಲ. ಯಾರಿಗೇನಾಯ್ತು ಅಂತ ನಂಗೆ ತುಂಬ ಭಯ ಆಗ್ಬಿಟ್ಟಿತ್ತು. ಏನೋ ಸ್ಮೆಲ್ ಅಂತಿದ್ರಲ್ಲ, ಇದೇನಾ? ಇನ್ನೂ ಎಲ್ಲೆಲ್ಲಿ ಸ್ಮೆಲ್ ಬರ್ತಿದೆ? ಆ್ಯಕ್ಚುಲಿ ನಿಮ್ಮ ರೂಮ್ ಕಡೆಯಿಂದನೂ ಸ್ಮೆಲ್ ಬರ್ತಿದೆ. ಹೌದು, ಎಲ್ಲ ಕಡೆ ಕೆರೋಸಿನ್ ಸ್ಮೆಲ್ ಬರ್ತಿದೆ. ಆದರೆ ಮಾವನ ರೂಮಲ್ಲಿ ಮಾತ್ರ ಇಲ್ಲ. ನನ್ನ ರೂಮಲ್ಲೂ ಸ್ಮೆಲ್ ಏನಿಲ್ಲ ಮಾಯಕ್ಕ. ತೇಜುನ್ ಕೇಳ್ದೆ, ಅವನು ಗೊತ್ತಿಲ್ಲ ಅಂದ. ಅದಕ್ಕೆ ಚಂದ್ರಿಕ ಅದಕ್ಕೆ ರೂಮ್ಗೆ ಹೋಗಿದ್ರ? ಅವ್ರು ಎದ್ದಿದಾರ ಅಥವಾ ಮಲಗಿದಾರ? ನೋಡ್ಬೇಕಿತ್ತು ಒಂದ್ಸಲ ಅವ್ರ ರೂಮ್ನ. ಇಲ್ಲ, ಆಕೆ ನೋಡ್ಲಿಲ್ಲ, ಅವ್ರು ಮಲಗಿದ್ರು ಅನ್ಸತ್ತೆ. ನೆನ್ನೆ ನಾನು ನಿಮ್ಮ ರೂಮ್ಗೂ ಬಂದಿದ್ದೆ, ಇದೆಲ್ಲ ನೋಡಿದ್ರೆ ಒಂಥರ ವಿಚಿತ್ರ ಅನ್ಸತ್ತೆ ಆಕೆ. ಎಲ್ಲ ನಾರ್ಮಲ್ ಆಗೇ ಇತ್ತಲ್ಲ, ಬೆಳಗ್ಗೆ ಆ ಪಾರ್ಸಲ್ ಬಂತು, ಅದನ್ನ ನೋಡಿ ಎಲ್ರಿಗೂ ಭಯ ಆಗಿತ್ತು, ಮೂಡ್ ಔಟ್ ಆಗಿತ್ತು. ಸಂಜೆ ಅಷ್ಟರಲ್ಲಿ ಎಲ್ಲ ಸರಿ ಹೋಯ್ತು, ರಾತ್ರಿ ಊಟ ಮಾಡ್ಬಿಟ್ಟು ಮಲ್ಕೊಂಡ್ವಲ್ಲ. ಹಬ್ಬ, ನೀನಂತೂ ಬಿಡು, ಸರಿಯಾಗಿ ನಿದ್ದೆ ಮಾಡ್ದೆ. ನಾನು ಎಷ್ಟು ಎಬ್ಬಿಸಿದ್ರೂ ಹೇಳಲಿಲ್ಲ. ಸಿದ್ಧಾರ್ಥನ ಕೇಳಬೇಕಾಗಿತ್ತು, ಅವನಿಗೇನು ಗೊತ್ತಿಲ್ವಾ? ನೀನು ಅವನು ಎಬ್ಬಿಸ್ಲಿಲ್ವಾ ಸನ್ನಿಧಿ? ನನಗೆ ಭಯ ಆಯಿತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಹೊರಗಡೆ ಬಂದೆ. ಅವ್ರನ್ನ ಎಬ್ಬಿಸ್ಲಿಲ್ಲ, ಅವ್ರು ಎಚ್ಚರ ಆಗದೆ ಮಲಗಿದ್ದಾರೆ. ಸನ್ನಿಧಿ, ಏನಾಯಿತು? ಇಷ್ಟೊಂದು ಸಿಮೆಣ್ಣನ ಯಾರು ಚೆಲ್ಲಿರೋದು? ಏನಾದರೂ ತೊಂದರೆ ಆಗಿದೆ?
ನಿನಗೇನು ಗೊತ್ತೇ ಆಗಿಲ್ವಾ? ಗೊತ್ತು ಅಂಜಲಿ, ಯಾರೋ ಬಂದು ಸೀಮನೆ ಸುರಿದು ಹೋಗಿದ್ದಾರೆ, ನನ್ನ ಬೆಡ್ ಮೇಲೂ ಸುರಿದಿದ್ದಾರೆ. ಮೇಲೂ ಹಾಗೆ ಆಗಿದೆಯಾ? ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ ತಾನೇ? ಯಾರಿಗೇನು ತೊಂದರೆ ಆಗಿದೆ? ನಾವೆಲ್ಲರೂ ಚೆನ್ನಾಗೇ ಇದ್ದೀವಲ್ಲ, ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇಲ್ಲ ಅದಕ್ಕೆ, ಇದ್ಯಾಕೋ ನಾರ್ಮಲ್ ಆಗಿ ಕಾಣ್ತಾ ಇಲ್ಲ. ಎಲ್ಲೋ ಎಣ್ಣೆ ಚೆಲ್ಲಿದ್ದಿದ್ರೆ ನಾವೇ ಚೆಲ್ಲಿರ್ಬೋದು ಅಂತ ಅನ್ಕೋಬೋದಿತ್ತು. ಆದರೆ ಇದು ಸೀಮೆ ಎಣ್ಣೆ, ಇಲ್ಲಿ ಕಾರಿಡಾರಲ್ಲಿ ಅಣ್ಣನ ರೂಮಲ್ಲಿ ಎಲ್ಲ ಕಡೆ ಚೆಲ್ಲಿದೆ. ಇದು ಯಾರೋ ಬೇಕು ಅಂತಲೇ ಮಾಡ್ದಂಗಿದೆ. ಎಲ್ಲರೂ ನಾರ್ಮಲ್ ಆಗಿ 6:30-7 ಗಂಟೆಗೆ ಎದ್ಬಿಡ್ತಿದ್ರು. ಆದರೆ ಇವತ್ತು ಯಾರಿಗೂ ಎಚ್ಚರಾಗಿಲ್ಲ. ಇದೆಲ್ಲ ನೋಡಿದ್ರೆ ಎನಫ್, ಬರೀ ಇದೆ ಆಗೋಗಿದೆ. ಬೆಳಗ್ಗೆ 7 ಸ್ಟೇಷನ್ಗೆ ಹೋಗು, ಕಂಪ್ಲೇಂಟ್ ಕೊಡು, ಮನೆಗೆ ಬಾ, ಮತ್ತೆ ಏನೋ ಆಗತ್ತೆ. ಸ್ಟೇಷನ್ ಮನೆ ಮನೆ ಸ್ಟೇಷನ್. ನಾನು ನಿನ್ನ ಸ್ಟೇಷನ್ಗೆ ಹೋಗಲ್ಲ. ಅವ್ರಿಗೆಲ್ಲ ಇದು ಸೀರಿಯಸ್ ಅನ್ಸಲ್ಲ, ನನ್ನ ನಂಬೋದು ಇಲ್ಲ. ಜೋಕಾಗಿ ತಗೋತಾರೆ. ಇದ್ಯಾಕಣ ಜೋಕಾಗಿ ತಗೋತಾರೆ? ನಿಜ ನಡೆದಿದ್ದೆ ಹೇಳ್ತೀವಿ ತಾನೇನೆ? ಯಾರೋ ನಮ್ಮ ಮನೆಗೆ ರಾಜರೋಷವಾಗಿ ನುಗ್ಗಿ ಎಲ್ಲ ಕಡೆ ಸೀಮೆಣೆ ಚೆಲ್ಲಿ ಹೋಗಿದ್ದಾರೆ. ಇಷ್ಟೆಲ್ಲ ಆದರೂ ಯಾರಿಗೂ ಎಚ್ಚರಿಕೆ ಆಗಿಲ್ಲ. ನಾವೆಲ್ಲ ಚೆನ್ನಾಗಿ 8 ಗಂಟೆ ತನಕ ನಿದ್ದೆ ಮಾಡಿದ್ದೀವಿ ಅಂದರೆ ಹೇಗನ್ಸತ್ತೆ ಹೇಳು? ಯಾರಾದರೂ ನಮ್ಮನ್ನ ನಂಬ್ತಾರ? ನಾವೆಂಥ ಮೂರ್ಖರನ್ನಲ್ವಾ? ಮನೆಗೆ ಬೆಂಕಿ ಬಿದ್ದರೂ ಗೊತ್ತಾಗಲ್ಲ, ಎಂಥ ಈಡೇಟ್ಸನ್ನಲ್ವಾ? ಅಣ್ಣ, ನಾವು ಇದಕ್ಕೇನಾದ್ರೂ ಆ್ಯಕ್ಷನ್ ತೊಗೊಳ್ಳೇಬೇಕು. ಇದು ಹೀಗೆ ಬಿಟ್ಟರೆ ಆಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೆಕ್ಯೂರಿಟಿ ಕೇಳೋಣ. ಯಾವುದಾದ್ರೂ ಸೆಕ್ಯೂರಿಟಿ ಏಜೆನ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು. ನಮ್ಮ ಗಾಡಿ ಮೆಕ್ಯಾನಿಕ್ ಮಹೇಶ್ ಇದ್ದಾನಣ್ಣ, ಅವನಿಗೆ ಯಾರೋ ಆ ಸೆಕ್ಯೂರಿಟಿ ಅವರು ಪರಿಚಯ ಇದಾರಂತೆ. ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದ, ಅದು ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ. ನಾನು ಹುಡುಕಿ ಹೇಳ್ತೀನಿ ನಿಮಗೆ. ನಮಗೆ 24 ಗಂಟೆ ಇಲ್ಲೇ ಇರೋರು ಬೇಕಾಗತ್ತೆ. ಸೊ ಒಬ್ಬರು ಸಾಕಾಗಲ್ಲ, 2 ಶಿಫ್ಟ್ ಮಾಡೋಕ್ಕೆ ಇಬ್ಬರು ಬೇಕಾಗುತ್ತೆ. ಅದು ಅಲ್ಲೋಕೆ ಅಲ್ಲ. ಬಹುಶಃ ಅವನು ನಾನು ಇರೋದು ಇಷ್ಟ ಅಲ್ಲ ಅನ್ಸುತ್ತೆ. ಅವ್ನು ನನ್ನನ್ನು ಕೊಲ್ಲಕ್ಕೆ ಬಂದಿದ್ದು ಅನ್ಸುತ್ತೆ, ನೀವಲ್ಲ. ನಾನು ಅಂದ್ಕೊಂಡು ನಿಮ್ಮ ಮೇಲೆ ಸಿಮೆಂಟ್ ಎರಚಿದ್ದಾನೆ. ಅಂದರೆ ನೀನು ಹೇಳ್ತಾ ಇರೋದು ಆ ಕಿಶೋರ್ ತಮ್ಮ ಕೌಶಿಕ್ ಬಂದು ಇದನ್ನೆಲ್ಲ ಮಾಡಿಸಿದ್ದಾನೆ ಅಂತಾನ? ಹೌದು, ನಿನಗೆ ಯಾಕೆ ಇದೆಲ್ಲ ಅನ್ಸ
ಬಂದಿದ್ಯಾ? ಎಷ್ಟೊತ್ತಿಗೆ? ನಾನು ಮೊಬೈಲಲ್ಲಿ ಏನೋ ನೋಡ್ಕೊಂಡಿದ್ದೆ, ಹಾಗೆ ಮಲಗ್ಬಿಟ್ಟಿದ್ದೀನಿ. ಎಷ್ಟೊತ್ತಿಗೆ ಮಲ್ಕೊಂಡೆ ಅನ್ನೋದೇ ನೆನಪಿಲ್ಲ ನನಗೆ. ಆಯ್ಷ ಪುಟ, ನಿನ್ ಮಧ್ಯರಾತ್ರಿ ಎದ್ದಿದ್ದೆ ಅಲ್ಲ, ನನ್ನ ಕೈ ಹಿಡ್ದು ಎಳ್ದೆ, ಎಚ್ಚರ ಮಾಡ್ಸಕ್ ನೋಡ್ದೆ. ನಿನ್ ಎದ್ದಿದ್ದೆ ಅಲ್ಲ, ನನಗೇನು ಸರಿಯಾಗಿ ನೆನಪಿಲ್ಲ. ಒಂದ್ಸಲ ಎದ್ದು ಕೂತೆ, ಹಾಗೆ ನಿದ್ದೆ ಮಾಡ್ಬಿಟ್ಟೆ ಅನ್ಸತ್ತಲ್ಲ. ಪುಟ, ನೀನ್ ಯಾಕೆ ಎದ್ದಿದ್ದೆ? ಆಯುಷ ಪುಟ, ಜಗಲ್ ನೀರಿರ್ಲಿಲ್ವಾ, ಅದಕ್ಕೆ ಕೆಳಗೆ ಬಂದ ನೀರು ಕುಡಿಯೋಕ್ಕೆ ಅಂತ. ಆಗ ಮೇನ್ ಡೋರ್ ಓಪನ್ ಆಗಿತ್ತ. ಆ ಕತ್ಲಲ್ಲಿ ನೀನು ಒಬ್ಳೆ ಎದ್ದು ಕೆಳಗಡೆ ಬಂದಿದ್ಯಾ? ನನಗೆ ಭಯ ಆಗ್ಲಿಲ್ವಾ? ಸುಳ್ಳು ಹೇಳ್ಬೇಡ. ಅವಳೆ ಯಾಕೆ ಸುಳ್ಳು ಹೇಳ್ತಾಳೆ? ಅವಳೆ ನೀವ ಸುಳ್ಳು ಹೇಳಕ್ಕೆ? ಆಯುಷ ಪುಟ, ನಾನು ಕೆಳಗಡೆ ಬಂದಿದ್ಯಾ, ಅಡುಗೆ ಮನೆಗೆ ಬಂದಿದ್ಯಾ? ನೀನ್ ಎಷ್ಟೊತ್ತಿಗೆ ಎದ್ದು ಬಂದಿದ್ದೆ? ಅವಾಗ ಈ ರೀತಿ ಎಲ್ಲ ಸೀಮೆಣ್ಣ ಚೆಲ್ಲಿತ್ತ? ನಿನ್ಗೆ ಯಾರು ಕಾಣಿಸ್ಲಿಲ್ವಾ? ಯಾರಾದ್ರೂ ರೂಮಲ್ಲಿ ಲೈಟ್ ಆನ್ ಇತ್ತಾ?